ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಇಡಿ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಅವರ ನೇತೃತ್ವದಲ್ಲಿ ಸುಧಾ ಕ್ರಾಸ್ ಹತ್ತಿರ ಇರುವ ಗಾಂಧಿ ಪ್ರತಿಮೆ ಎದುರು ಶಾಂತಿಯುತ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಕ್ಯಾಮರಾಮನ್ ಅಬೂಬಕರ್ ಸಿದ್ದಿಕಿ ಜೊತೆ ವರದಿಗಾರರು ಸಯ್ಯದ್ ಜೀಲನಿ, ಎಟ್ಝೆಡ್ ಟಿವಿ, ಬಳ್ಳಾರಿ ಜಿಲ್ಲೆ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಮ್ಮ ಮಹಾನಾಯಕಿ ನಮ್ಮ ಎಐಸಿಸಿಯ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಅನಾವಶ್ಯಕವಾಗಿ ಯಾವುದೇ ತಪ್ಪು ನಿರ್ಧಾರಗಳು ಆಗಲಾರದು ಇದ್ದರೂ ಅವರನ್ನ ಇಡಿ ವಿಚಾರಣೆಗೆ ಕರೆದು ಒಂದು ಹಿಂಸಿಸ್ತಿರೋದು ಈ ದೇಶಕ್ಕೆ ಗೊತ್ತಿರೋಂಥ ಸಂಗತಿ. ಯಾಕೆಂತಂದರೆ ನೀವು ನೋಡಿರ್ಬೋದು, ಇವತ್ತು ಕೇಂದ್ರ ಸರ್ಕಾರ ನಡೀತಿರೋದೇ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿ ಬಿ ಐ ಮತ್ತು ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡೇ ಈ ಕೇಂದ್ರ ಸರ್ಕಾರ ನಡೀತಾ ಇದೆ. ಇವರಿಗೆ ಜನರ ಹಿತ ಕಾಪಾಡೋದು ಗೊತ್ತಿಲ್ಲ, ಜನರ ಕಷ್ಟಗಳಿಗೆ ಸ್ಪಂದಿಸೋದು ಗೊತ್ತಿಲ್ಲ. ಅವೆಲ್ಲ ಮರೆಮಾಚೋದಕ್ಕಾಗಿ ಇವತ್ತು ನಮ್ಮ ಎಲ್ಲ ವಿರೋಧ ಪಕ್ಷಗಳಿಗೆ, ದೇಶದಲ್ಲಿರುವ ಎಲ್ಲ ವಿರೋಧ ಪಕ್ಷಗಳ ನಾಯಕರುಗಳಿಗೆ ಇಡಿ ಮತ್ತು ಸಿ ಬಿ ಐ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳನ್ನು ಬಿಟ್ಟು ಬಗ್ಗು ಬಡಿಯೋದಕ್ಕೆ ನೋಡ್ತಾ ಇದ್ದಾರೆ. ಇದು ಯಾವತ್ತಿಗೆ ಸಾಧ್ಯವಿಲ್ಲ, ಯಾಕೆಂದರೆ ಜನ ಗಮನಿಸ್ತಾ ಇದ್ದಾರೆ. ಕಳೆದ 8 ವರ್ಷಗಳಿಂದ ಇವರು ಜನರಿಗೆ ಏನು ಮಾಡಿದ್ದಾರೆ, ಜನರಿಗೆ ಹೇಗೆ ಮೋಸ ಮಾಡಿದ್ದಾರೆ, ಜನರಿಗೆ ಜೀವನ ಎಷ್ಟು ಭಾರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಇದಕ್ಕೆ ಮತ್ತೆ ನಾವು ಸವಿಸ್ತಾರವಾಗಿ ಮಾತಾಡಬೇಕಂತಂದರೆ ಕರೋನಾ ಸಮಯದಲ್ಲಿ ಈ ಕೇಂದ್ರ ಸರ್ಕಾರಗಳು ಡಬಲ್ ಇಂಜಿನ್ ಅಲ್ಲ, ಇದು ಟ್ರಬಲ್ ಇಂಜಿನ್ ಸರ್ಕಾರ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಈ ಟ್ರಬಲ್ ಇಂಜಿನ್ ಸರ್ಕಾರ ಜನರಿಗೆ ಯಾವುದೇ ಕಷ್ಟ ಸುಖಗಳಲ್ಲಿ ಕೈ ಇಡೋಕ್ಕಾಗಲಿಲ್ಲ. ಅದನ್ನು ಮರೆಮಾಚೋದಕ್ಕಾಗಿ ನಮ್ಮ ಮಹಾನಾಯಕಿಯಾದ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ನಿನ್ನೆ ಮತ್ತು ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ. ಅಲ್ಲಿ ಯಾವುದೇ ಹಣಕಾಸು ದುರುಪಯೋಗ ಆಗಿಲ್ಲ, ಯಾವುದೇ ಮನಿ ಲಾಂಡ್ರಿಂಗ್ ಆಗಿಲ್ಲ, ಯಾವುದೇ ಆದ ಅವ್ಯವಹಾರಗಳಾಗಿಲ್ಲ. ಆದರೂ ಬೇಕಾಬಿಟ್ಟಿ ವಿಚಾರಣೆ ಮಾಡಿ ಅವ್ರನ್ನ ಹಿಂಸಿಸಬೇಕಂತ ಒಂದು ಕಾರಣಕ್ಕೆ ಈ ಕೇಂದ್ರ ಸರ್ಕಾರ ಮಾಡ್ತಿರೋದು ಖಂಡನೀಯ ಅಂತೇಳಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ನಮ್ಮೆಲ್ಲರ ಮುಖಂಡರ ಪರವಾಗಿ ನಾವನ್ನು ವಿರೋಧಿಸ್ತೇವೆ. ನಾವು ಯಾರ ಪರಾನೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸತ್ಯ ಹೇಳಲು ಎದರಲ್ಲ, ಸುಳ್ಳು ಸುದ್ದಿ ಪ್ರಸಾರ ಮಾಡಲ್ಲ. ಎ ಟು ಝೆಡ್, ಇದು ಸತ್ಯದ ಧ್ವನಿ.